ಜೈಲಿನಿಂದ ಬಿಡುಗಡೆಯಾದ ದಿನದಿಂದಲೇ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ಹಾಗೂ ಮೋದಿ ವಿರುದ್ಧ ಅಬ್ಬರದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಈ ನಡುವೆ ಅವರ ಪಕ್ಷದೊಳಗೊಂದು ವಿವಾದ ಭುಗಿಲೆದ್ದಿದೆ. ಆಪ್ನ ರಾಜ್ಯಸಭಾ ಸಂಸದೆ ದೆಹಲಿ ಮಹಿಳಾ ಆಯೋಗದ ನಿಕಟಪೂರ್ವ ಅಧ್ಯಕ್ಷೆ ಸ್ವಾತಿ ಮಲಿವಾಲ್ ಮೇಲೆ ಕೇಜ್ರಿವಾಲ್ ಅವರ ಆಪ್ತ ವಿಭವ್ ಕುಮಾರ್ ಹಲ್ಲೆ ಮಾಡಿದ ಗಂಭೀರ ಆರೋಪ ಕೇಳಿಬಂದಿದೆ. ಈಗ ವಿಭವ್ ಕುಮಾರ್ ಮೇಲೆ ಎಫ್ಐಆರ್ ಆಗಿದೆ. ವಿಶೇಷ ಅಂದರೆ ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿದ್ದಾಗ ಸದಾ ಸುದ್ದಿಯಲ್ಲಿರ್ತಾ ಇದ್ದ ಸ್ವಾತಿ ಮಲಿವಾಲ್ ಈ ವರ್ಷ ಜನವರಿಯಲ್ಲಿ ರಾಜ್ಯಸಭಾ ಸದಸ್ಯೆಯಾದ ಮೇಲೆ ರಾಜಕೀಯವಾಗಿ ಹೆಚ್ಚು ಕಾಣಿಸಿಕೊಂಡೇ ಇಲ್ಲ. ಆಯೋಗದ ಅಧ್ಯಕ್ಷೆಯಾಗಿ ಪಕ್ಷದ ಪ್ರಮುಖ ಮಹಿಳಾ ಧ್ವನಿಯಾಗಿದ್ದ ಸ್ವಾತಿ ಲೋಕಸಭೆ ಚುನಾವಣೆ ನಡೀತಾ ಇದ್ರೂ ಎಲ್ಲೂ ಕಾಣಿಸಲೇ ಇಲ್ಲ. ಮತ್ತೆ ಗೊತ್ತಾಗಿದ್ದೇನು ಅಂತಂದರೆ, ಕೇಜ್ರಿವಾಲ್ ಜೈಲಿನಲ್ಲಿದ್ದಾಗ ಹಲವು ವಾರಗಳ ಕಾಲ ಸ್ವಾತಿ ಅಮೆರಿಕದಲ್ಲೇ ಉಳಿದುಕೊಂಡಿದ್ರು, ಚುನಾವಣೆ ನಡೀತಾ ಇದ್ರು ಪಕ್ಷದ ನಾಯಕ ಜೈಲಿನಲ್ಲಿದ್ದರು, ಪಕ್ಷ ಬಲಿಷ್ಠ ಬಿಜೆಪಿ ಎದುರು ಸಂಕಷ್ಟವನ್ನು ಎದುರಿಸ್ತಾ ಇದ್ರು, ಅವರು ಭಾರತಕ್ಕೆ ತಕ್ಷಣ ವಾಪಸ್ ಬಂದಿರಲಿಲ್ಲ. ಹೀಗೆ ಪಕ್ಷದ ಸಂಕಷ್ಟದ ಹೊತ್ತಲ್ಲೇ ಕೈಕೊಟ್ಟು ಕಾಣಿಯಾಗಿರುವ ರಾಜ್ಯಸಭಾ ಸಂಸದರು ಸ್ವಾತಿ ಮಲಿವಾಲ್ ಒಬ್ಬರೇ ಅಲ್ಲ. ಆಗಾಗ ಟಿವಿ ಡಿಬೇಟ್ಗಳಲ್ಲಿ ಮಿಂಚ್ತಾ ಇದ್ದ ಯುವ ನಾಯಕ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಕೂಡ ಈ ಚುನಾವಣೆ ಘೋಷಣೆಯಾದ ಬಳಿಕ ಎಲ್ಲೂ ಕಾಣಿಸ್ತಾನೇ ಇಲ್ಲ. ಪಂಜಾಬ್ನ ವಿಧಾನಸಭೆ ಚುನಾವಣೆಯ ಪೂರ್ಣ ಉಸ್ತುವಾರಿಯೇ ಈ ಯುವ ನಾಯಕನ ಹೆಗಲಿಗೆ ಹಾಕಿತ್ತು ಆ ಪಕ್ಷ. ಆದರೆ ಸಣ್ಣ ವಯಸ್ಸಲ್ಲೇ ಇಷ್ಟೆಲ್ಲ ಸ್ಥಾನಮಾನ ಹೊಣೆಗಾರಿಕೆ ಕೊಟ್ಟ ಪಕ್ಷ ಸಂಕಷ್ಟದಲ್ಲಿರುವಾಗ ಈ ಯುವ ಸಂಸದ ನಾಪತ್ತೆಯಾಗಿಬಿಟ್ಟಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ರಾಘವ್ ಬಾಲಿವುಡ್ನ ನಟಿ ಪರಿಣಿತಿ ಚೋಪ್ರಾ ಅವರನ್ನು ವಿವಾಹ ಆಗಿದ್ದರು. ರಾಘವ್ ಮಾತ್ರ ಅಲ್ಲ, ಆಮ್ ಆದ್ಮಿಯ 10 ಮಂದಿ ರಾಜ್ಯಸಭಾ ಸಂಸದರಲ್ಲಿ 3 ಬಿಟ್ಟರೆ ಉಳಿದವರು ಯಾರೂ ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಕಾಣಿಸ್ತಾನೇ ಇಲ್ಲ. ಕೇಜ್ರಿವಾಲ್ ಆಪ್ತ ಮದ್ಯ ಹಗರಣದಲ್ಲಿ ಬಂಧಿತರಾಗಿ ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆಯಾದ ಸಂಜಯ್ ಸಿಂಗ್, ಎನ್ಡಿ ಗುಪ್ತಾ ಹಾಗೂ ಸಂದೀಪ್ ಪಾಠಕ್ ಈ 3 ಬಿಟ್ಟರೆ ಉಳಿದ 7 ರಾಜ್ಯಸಭಾ ಸಂಸದರು ಕಾಣೋಕ್ಕೆ ಸಿಗೋದೇ ಇಲ್ಲ ಅನ್ನುವಂತಾಗಿದೆ. ಈ ಪೈಕಿ ಎನ್ಡಿ ಗುಪ್ತಾ ಸಕ್ರಿಯವಾಗಿ ಕಾಣಿಸ್ತಾರಾದರೂ ಅವರಿಗೆ ವಯಸ್ಸಾಗಿದೆ, ಆರೋಗ್ಯವೂ ಸರಿ ಇಲ್ಲ. ಈ 3 ಹೊರತುಪಡಿಸಿದ್ರೆ ಹೆಚ್ಚಿನ ಆಪ್ ರಾಜ್ಯಸಭಾ ಸಂಸದರು ಒಂದು ಉದ್ಯಮಿಗಳು ಅಥವಾ ಕ್ರೀಡಾಪಟುಗಳು. ಬಹುತೇಕ ಎಲ್ಲರೂ ದೆಹಲಿ ಅಥವಾ ಪಂಜಾಬ್ನಿಂದನೇ ಆಯ್ಕೆಯಾಗಿದ್ದಾರೆ. ಪಂಜಾಬ್ನ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯ ಸ್ಥಾಪಕ ಹಾಗೂ ಚಾನ್ಸಲರ್ ಅಶೋಕ್ ಕುಮಾರ್ ಮಿತ್ತಲ್, ಪ್ರಮುಖ ಪರಿಸರವಾದಿ ಬಲ್ಬೀರ್ ಸಿಂಗ್ ಸೀಚೇವಾಲ್, ಜವಳಿ ರಫ್ತುದಾರ ಪಂಜಾಬ್ನ ಪ್ರಮುಖ ಉದ್ಯಮಿ ಸಂಜೀವ್ ಅರೋರಾ, ಸನ್ ಗ್ರೂಪ್ನ ಮಾಲಕ ವಿಕ್ರಮ್ಜಿತ್ ಸಿಂಗ್ ಸೈನಿ ಇವರೆಲ್ಲರೂ ಕೂಡ ಉದ್ಯಮಿಗಳು. ಮತ್ತೋರ್ವ ರಾಜ್ಯಸಭಾ ಸಂಸದ ಕ್ರಿಕೆಟರ್ ಹರ್ಭಜನ್ ಸಿಂಗ್. ಕೇಜ್ರಿವಾಲ್ ಸಹಿತ ಪ್ರಮುಖ ಆಪ್ ನಾಯಕರ ಬಂಧನವಾಗಿ ದೊಡ್ಡ ವಿವಾದ ಆಗ್ತಾ ಇದ್ರೆ ಅದೇ ಪಕ್ಷದ ಈ ಎಲ್ಲ ರಾಜ್ಯಸಭಾ ಸಂಸದರು ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಅನ್ನುವಂತಿದ್ದಾರೆ. ಸಂಜೀವ್ ಅರೋರಾ ಅವರು ಕೇಜ್ರಿವಾಲ್ ಅವರನ್ನ ಬಂಧಿಸಬಹುದು, ಅವರ ಸಿದ್ಧಾಂತವನ್ನಲ್ಲ ಅಂತ ಒಂದು ಟ್ವೀಟ್ ಮಾಡಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಮೀಡಿಯಾದವರು ಕೇಳಿದಾಗ ನ್ಯಾಯಾಲಯದಲ್ಲಿರುವ ವಿಚಾರದ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಇನ್ನೋರ್ವ ಸಂಸದ ಬಲ್ಬೀರ್ ಸಿಂಗ್ ಸೀಚೇವಾಲ್ ಅವರು, ನಾನು ಮೊದಲೇ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ರಾಜಕೀಯ ವಿಚಾರಗಳಿಗೆ ಬರೋದಿಲ್ಲ, ಏನಿದ್ರೂ ಪರಿಸರ ಹಾಗೂ ನೀರಿನ ವಿಷಯದಲ್ಲಿ ಮಾತ್ರ ನಾನು ಇರ್ತೇನೆ ಅಂತ ಹೇಳಿದ್ದೇನೆ ಅಂತ ಹೇಳಿ ಕೈ ತೊಳ್ಕೊಂಡಿದ್ದಾರೆ. ಹರ್ಭಜನ್ ಸಿಂಗ್ ರಾಜ್ಯಸಭೆ ಸದಸ್ಯರಾಗಿದ್ರು, ರಾಜಕೀಯಕ್ಕೂ ತನಗೂ ಸಂಬಂಧವೇ ಇಲ್ಲದಂತೆ ಐಪಿಎಲ್ನಲ್ಲಿ ಕಮೆಂಟ್ರಿ ಹೇಳ್ತಾ ಬ್ಯುಸಿಯಾಗಿದ್ದಾರೆ. ಈಗ ನೋಡಿದ್ರೆ ಅಮೆರಿಕದಿಂದ ಮರಳಿರುವ ಸ್ವಾತಿ ಮಲಿವಾಲ್ ವಿಷಯದಲ್ಲಿ ಮತ್ತೊಂದು ವಿವಾದ ಆಗಿದೆ. ಎಲ್ಲ ಪಕ್ಷಗಳು ರಾಜ್ಯಸಭೆಯ ಸ್ಥಾನವನ್ನ ಪಾರ್ಟಿ ಫಂಡ್ಗಾಗಿ ಮಾರ್ಕೊಳ್ತವೆ ಅನ್ನೋ ದೂರು ಸರ್ವೇ ಸಾಮಾನ್ಯ. ಆದರೆ ಎಲ್ರಿಗಿಂತ ಭಿನ್ನ ಅಂತ ಹೇಳ್ಕೊಳ್ಳುವ ಆಮ್ ಆದ್ಮಿ ಪಕ್ಷವೂ ಹಾಗೆ ಮಾಡಿದ್ಯಾ? ನಮಗೊಂದು ಸಂಸದ ಸೀಟು ಕೊಡಿ, ನಿಮ್ಮ ಬೇರೆ ಯಾವ ರಾಜಕೀಯಕ್ಕೂ ನಾವಿಲ್ಲ ಅಂದವರಿಗೆ ಅದು ರಾಜ್ಯಸಭಾ ಸ್ಥಾನವನ್ನ ಕೊಟ್ಬಿಟ್ಟಿದ್ಯಾ? ಅದಕ್ಕಾಗಿರುವ ವ್ಯವಹಾರ ಎಂಥದ್ದು? ಇಂಥ ಹೊತ್ತಲ್ಲೂ ಪಕ್ಷದ ಜೊತೆ ನಿಲ್ಲದ ಸಂಸದರು ಯಾಕಾದರೂ ಒಂದು ಪಕ್ಷಕ್ಕೆ ಬೇಕು. ಜನರಿಗಾಗಿ ಹೋರಾಡುವ ಪಕ್ಷ ತಮ್ಮದು ಅಂತ ಹೇಳುವ ಪಕ್ಷದ ಸಂಸದರೇ ನಾವು, ಅದ್ಯಾವುದಕ್ಕೂ ಇಲ್ಲ, ನಮ್ಮ ಬಿಸ್ನೆಸ್ ಮಾತ್ರ ನಮಗೆ ಮುಖ್ಯ ಅಂದರೆ ಅವ್ರು ಯಾಕಾದರೂ ರಾಜ್ಯಸಭೆಗೆ ಬರಬೇಕು? ಕೇಜ್ರಿವಾಲ್ ಹಾಗೂ ಅವರ ಪಕ್ಷ ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾಗಿದೆ.